ಓಂ ಶಾಂತಿ. ಮುರುಳಿಯ ದಿನಾಂಕ 2/10/2024, ಪ್ರಾತಃ ಮುರುಳಿ, ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೆನಪಿನಲ್ಲಿದ್ದು ಪ್ರತಿ ಕರ್ಮ ಮಾಡಿರಿ, ಆಗ ಅನೇಕರಿಗೆ ನಿಮ್ಮ ಸಾಕ್ಷಾತ್ಕಾರ ಆಗುತ್ತಿರುವುದು. ಪ್ರಶ್ನೆ: ಸಂಗಮ ಯುಗದಲ್ಲಿ ಯಾವ ವಿಧಿಯಿಂದ ತಮ್ಮ ಹೃದಯವನ್ನು ಶುದ್ಧ ಪವಿತ್ರ ಮಾಡಿಕೊಳ್ಳಬಹುದು? ಉತ್ತರ: ನೆನಪಿನಲ್ಲಿ ಇದ್ದು ಭೋಜನವನ್ನು ತಯಾರು ಮಾಡಿರಿ ಮತ್ತು ನೆನಪಿನಲ್ಲಿದ್ದು ಸ್ವೀಕಾರ ಮಾಡಿರಿ, ಆಗ ಹೃದಯ ಶುದ್ಧವಾಗುವುದು, ಪವಿತ್ರವಾಗುವುದು. ಸಂಗಮ ಯುಗದಲ್ಲಿ ತಾವು ಬ್ರಾಹ್ಮಣರ ಮೂಲಕ ತಯಾರಿಸಲ್ಪಟ್ಟಂತಹ ಪವಿತ್ರ ಬ್ರಹ್ಮ ಭೋಜನ ದೇವತೆಗಳಿಗೂ ಕೂಡ ಬಹಳ ಇಷ್ಟವಾಗುವುದು. ಇದಕ್ಕೆ ಬ್ರಹ್ಮ ಭೋಜನ ಎಂದು ಹೇಳಲಾಗತ್ತೆ. ಯಾರಿಗೆ ಬ್ರಹ್ಮ ಭೋಜನದ ಬೆಲೆ ಇರುತ್ತೆ, ಗೊತ್ತಿರುತ್ತೆ, ಅವರು ತಟ್ಟೆಯನ್ನು ತೊಳೆದು ಆ ನೀರನ್ನು ಸಹ ಕುಡಿಯುತ್ತಾರೆ. ಬಹಳ ಮಹಿಮೆ ಇದೆ ಬ್ರಹ್ಮ ಭೋಜನಕ್ಕೆ. ನೆನಪಿನಲ್ಲಿ ತಯಾರಿಸಲ್ಪಟ್ಟಂತಹ ಭೋಜನ ತಿನ್ನುವುದರಿಂದ, ಸ್ವೀಕಾರ ಮಾಡುವುದರಿಂದ ಶಕ್ತಿ ಸಿಗುತ್ತದೆ, ಹೃದಯವು ಶುದ್ಧವಾಗುವುದು. ಓಂ ಶಾಂತಿ. ಸಂಗಮದಲ್ಲಿಯೇ ತಂದೆ ಬರುತ್ತಾರೆ. ಪ್ರತಿದಿನ ಮಕ್ಕಳಿಗೆ ಹೇಳಬೇಕಾಗುತ್ತದೆ. ಆತ್ಮೀಕ ತಂದೆ ಆತ್ಮೀಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆಂದು. ಈ ರೀತಿ ಯಾಕೆ ಹೇಳ್ತಾರೆ ಬಾಬ್ರೂರು? ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು. ಮಕ್ಕಳಿಗೆ ಇದು ನೆನಪಿರಬೇಕು, ಬೇಹದ್ದಿನ ತಂದೆ ಇವರಾಗಿದ್ದಾರೆ, ಆತ್ಮರಿಗೆ ಓದಿಸುತ್ತಿದ್ದಾರೆ. ಸರ್ವಿಸ್ಗೋಸ್ಕರ ಭಿನ್ನ ಭಿನ್ನ ಪಾಯಿಂಟ್ಸ್ ಬಗ್ಗೆ ತಿಳಿಸುತ್ತಾರೆ. ಮಕ್ಕಳು ಹೇಳುತ್ತೀರಾ, ಸರ್ವಿಸ್ ಇಲ್ಲ, ನಾವು ಹೊರಗಡೆ ಹೋಗಿ ಸರ್ವಿಸ್ ಹೇಗೆ ಮಾಡುವುದು ಎಂದು. ತಂದೆ ಸರ್ವಿಸ್ನ ಯುಕ್ತಿಗಳನ್ನಂತೂ ಬಹಳ ಸಹಜವಾಗಿ ತಿಳಿಸುತ್ತಾರೆ. ಚಿತ್ರಗಳು ಕೈಯಲ್ಲಿ ಇರಬೇಕು. ರಘುನಾಥನ ಕಪ್ಪು ಚಿತ್ರ ಇರುತ್ತೆ ಅಲ್ವಾ, ಸುಂದರ ಚಿತ್ರವೂ ಇರುತ್ತೆ. ಶ್ರೀಕೃಷ್ಣಂದು ಮತ್ತು ಶ್ರೀನಾರಾಯಣನ ಚಿತ್ರ ಸುಂದರವಾಗಿರುತ್ತೆ, ಕಪ್ಪು ಇರುತ್ತೆ. ಬಲೆ ಚಿಕ್ಕ ಚಿತ್ರನೇ ಇರಬಹುದು. ಶ್ರೀಕೃಷ್ಣನ ಅಷ್ಟು ಚಿಕ್ಕ ಚಿತ್ರವನ್ನು ಸಹ ತಯಾರು ಮಾಡುತ್ತಾರೆ. ತಾವು ಮಂದಿರದ ಪೂಜಾರಿಗಳನ್ನು ಕೇಳಬಹುದು, ಇವರನ್ನು ಯಾಕೆ ಕಪ್ಪಾಗಿ ತಯಾರು ಮಾಡಿದ್ದೀರಾ, ವಾಸ್ತವದಲ್ಲಿ ಅವರು ಸುಂದರವಾಗಿದ್ದರಲ್ವಾ ಎಂದು. ವಾಸ್ತವದಲ್ಲಿ ಶರೀರ ಕಪ್ಪಾಗಿ ಇರೋದಿಲ್ಲ ಅಲ್ವಾ. ನಿಮ್ಮ ಬಳಿ ಬಹಳ ಸುಂದರ ಸುಂದರವಾಗಿರುವಂತಹದ್ದು ಚಿತ್ರಗಳು ಇರುತ್ತೆ, ಆದರೆ ಇವರನ್ನಾಕೆ ಕಪ್ಪಾಗಿ ತಯಾರು ಮಾಡಿರುವಂಥದ್ದು? ಇದಂತೂ ತಾವು ಮಕ್ಕಳಿಗೆ ತಿಳಿಸಲಾಗಿದೆ. ಆತ್ಮ ಹೇಗೆ ಭಿನ್ನ ಭಿನ್ನ ನಾಮ ರೂಪ ಧಾರಣೆ ಮಾಡಿಕೊಂಡು ಕೆಳಗಡೆ ಇಳಿತಾ ಬರುತ್ತೆ, ಎಂದಿನಿಂದ ಕಾಮಚಿತೆಯ ಮೇಲೆ ಏರ್ತಾರೆ, ವಿಕಾರಕ್ಕೆ ವಶರಾಗ್ತಾರೆ, ಆಗಲಿಂದ ಕಪ್ಪಾಗಿ ತಯಾರಾಗ್ತಾರೆ, ಅಂದರೆ ವಿಕಾರಿಗಳಾಗ್ತಾರೆ. ಜಗನ್ನಾಥ ಮತ್ತು ಶ್ರೀನಾಥ ದ್ವಾರದಲ್ಲಿ ಬಹಳಷ್ಟು ಜನ ಯಾತ್ರಿಕರು ಹೋಗುತ್ತಾರೆ. ನಿಮಗೂ ಸಹ ನಿಮಂತ್ರಣ ಸಿಗತ್ತೆ. ಹೇಳಿ, ನಾವು ಶ್ರೀನಾಥನ 84 ಜನ್ಮಗಳ ಜೀವನ ಕಥೆಯನ್ನು ತಿಳಿಸುತ್ತೇವೆ. ಸಹೋದರ ಸಹೋದರಿಯರೇ, ಬನ್ನಿ ಕೇಳಿ. ಈ ರೀತಿ ಭಾಷಣ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ತಾವು ತಿಳಿಸಬಹುದು ಇವರು ಕಪ್ಪು ಯಾಕೆ ಆಗಿದ್ದಾರೆ. ಪ್ರತಿಯೊಬ್ಬರೂ ಪಾವನರಿಂದ ಪತಿತರು ಅವಶ್ಯವಾಗಿ ಆಗಲೇಬೇಕು. ದೇವತೆಗಳು ಯಾವಾಗ ವಾಮ ಮಾರ್ಗದಲ್ಲಿ ಹೋದರೂ ಆಗ ಅವರನ್ನು ಕಪ್ಪಾಗಿ ಮಾಡಲಾಯಿತು. ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಕಬ್ಬಿಣದ ಸಮಾನವಾಗಿದ್ದಾರೆ. ಕಬ್ಬಿಣದ ಸಮಾನ ಕಲ್ಲರ್ ಕಪ್ಪಿರುತ್ತಲ್ವ, ಕಬ್ಬಿಣದ ಕಲ್ಲರ್ ಹೇಗಿರುತ್ತೆ, ಕಪ್ಪಿರುತ್ತೆ. ಚಿನ್ನದ ಇದು ಕಲ್ಲರು ಗೋಲ್ಡನ್, ಅದಕ್ಕೆ ಹೇಳ್ತಾರೆ ಸುಂದರ ಎಂದು. ಮತ್ತೆ ದೇವತೆಗಳ 84 ಜನ್ಮಗಳ ನಂತರ ಕಪ್ಪಾಗ್ಬಿಡುತ್ತಾರೆ. ಮೆಟ್ಟಿಲಿನ ಚಿತ್ರವೂ ಅವಶ್ಯವಾಗಿ ಕೈಯಲ್ಲಿ ಇರಬೇಕು. ಮೆಟ್ಟಿಲಿನ ಚಿತ್ರ ದೊಡ್ಡದಿತ್ತು ಅಂದರೆ ದೂರದಿಂದಲೇ ನೋಡಬಹುದು ಚೆನ್ನಾಗಿ. ಮತ್ತೆ ನೀವು ತಿಳಿಸ್ಕೊಡ್ತೀರಾ, ಭಾರತದ ಗತಿ ನೋಡಿ ಹೇಗಿದೆ, ಬರೆಯಲಾಗಿದೆ ಭಾರತದ ಉತ್ಥಾನ ಮತ್ತು ಪತನ ಎಂದು. ತಾವು ಮಕ್ಕಳಿಗೆ ಬಹಳ ಸರ್ವಿಸ್ ಮಾಡುವ ಆಸಕ್ತಿ ಇರಬೇಕು, ತಿಳಿಸಬೇಕು ಇದು ಪ್ರಪಂಚದ ಚಕ್ರ ಹೇಗೆ ಸುತ್ತುತ್ತದೆ. ಗೋಲ್ಡನ್ ಏಜ್, ಸಿಲ್ವರ್ ಏಜ್, ಕಾಪರ್ ಏಜ್, ಚಿನ್ನದ ಸಮಾನ ಪ್ರಪಂಚ, ಬೆಳ್ಳಿಯ ಸಮಾನ, ತಾಮ್ರದ ಸಮಾನ, ಮತ್ತು ಈಗ ಕಬ್ಬಿಣದ ಸಮಾನವಾಗಿದೆ. ಮತ್ತೆ ಈ ಸಮಯದಲ್ಲಿ ಪುರುಷೋತ್ತಮ ಸಂಗಮ ಯುಗ ನಡೆಯುತ್ತಾ ಇದೆ.
ಅದನ್ನು ತೋರಿಸ್ಬೇಕು. ಬಲೆ ಬಹಳ ಚಿತ್ರಗಳನ್ನು ತೆಗೆದುಕೊಳ್ಳಬೇಡಿ. ಮೆಟ್ಟಿಲಿನ ಚಿತ್ರ ಅಂತೂ ಮುಖ್ಯವಾಗಿದೆ ಭಾರತಕ್ಕಾಗಿ. ತಾವು ತಿಳಿಸಬಹುದು, ಈಗ ಪುನಃ ಪತಿತರಿಂದ ಪಾವನರು ತಾವು ಏಕೆ ಆಗಬಹುದು? ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಸಿಗುವುದು. ತಾವು ಮಕ್ಕಳಲ್ಲಿ ಪೂರ್ತಿ ಜ್ಞಾನವಿದೆ, ಬಾಕಿ ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ. ಭಾರತ ಜ್ಞಾನದಲ್ಲಿದ್ದಾಗ ಬಹಳ ಧನವಂತರಾಗಿದ್ದರು. ಈಗ ಭಾರತ ಅಜ್ಞಾನದಲ್ಲಿದ್ದೆ ಎಂದಾಗ ಎಷ್ಟು ಕಂಗಾಲಾಗಿದ್ದಾರೆ. ಜ್ಞಾನಿ ಮನುಷ್ಯರು ಮತ್ತು ಅಜ್ಞಾನಿ ಮನುಷ್ಯರಿರ್ತಾರೆ ಅಲ್ವಾ? ದೇವಿ ದೇವತೆಗಳು ಮತ್ತು ಮನುಷ್ಯರು ಅಂತೂ ಬಹಳ ಪ್ರಸಿದ್ಧ. ದೇವತೆಗಳು ಸತ್ಯಯುಗ ತ್ರೇತಾಯುಗದಲ್ಲಿರುತ್ತಾರೆ, ಮನುಷ್ಯರು ದ್ವಾಪರ ಕಲಿಯುಗದಲ್ಲಿರುತ್ತಾರೆ. ತಾವು ಮಕ್ಕಳ ಬುದ್ಧಿಯಲ್ಲಿ ಸದಾ ಇರಬೇಕು. ಸರ್ವಿಸ್ ಹೇಗೆ ಮಾಡುವುದು ಎಂದು ಅದಂತೂ ತಂದೆ ತಿಳಿಸ್ಕೊಡ್ತಿರ್ತಾರೆ. ಮೆಟ್ಟಿಲಿನ ಚಿತ್ರದ ಬಗ್ಗೆ ತಿಳಿಸಲು ಬಹಳ ಚೆನ್ನಾಗಿದೆ. ತಂದೆ ಹೇಳ್ತಾರೆ, ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ, ಶರೀರ ನಿರ್ವಹಣೆಗಾಗಿ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು, ಶಾರೀರಿಕ ವಿದ್ಯಾಭ್ಯಾಸವನ್ನು ಮಾಡಬೇಕು. ಬಾಕಿ ಏನು ಸಮಯ ಸಿಗತ್ತೆ ಆಗ ಸರ್ವಿಸ್ಗೋಸ್ಕರ ವಿಚಾರ ಮಾಡಬೇಕು. ನಾವು ಅನ್ಯರ ಕಲ್ಯಾಣ ಹೇಗೆ ಮಾಡುವುದು? ಇಲ್ಲಂತೂ ತಾವು ಅನೇಕರ ಕಲ್ಯಾಣವನ್ನು ಮಾಡಲಾಗುವುದಿಲ್ಲ. ಇಲ್ಲಂತೂ ಬರ್ತಾರೆ ತಂದೆಯ ಮುರುಳಿ ಕೇಳಲು. ಇದರಲ್ಲಿಯೇ ಜಾದು ಇದೆ. ತಂದೆಗೆ ಜಾದೂಗಾರ ಅಂತ ಹೇಳ್ತೀವಿ ಅಲ್ವಾ, ಗಾಯನವೂ ಇದೆ, ನಿಮ್ಮ ಮುರುಳಿಯಲ್ಲಿ ಜಾದು ಇದೆ ಬಾಬಾ ಎಂದು. ನಿಮ್ಮ ಮುಖದಿಂದ ಏನು ಮುರುಳಿ ನುಡಿಯುತ್ತೆ ಅದರಲ್ಲಿ ಜಾದು ಇದೆ. ಮನುಷ್ಯರಿಂದ ದೇವತೆಗಳಾಗುತ್ತಾರೆ. ಈ ರೀತಿ ಯಾವುದೇ ಜಾದೂಗಾರರು ಇಲ್ಲ ತಂದೆಯ ವಿನಃ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವಂತಹ ಜಾದು ಮಾಡುವವರು ಬೇರೆ ಯಾರೂ ಇಲ್ಲ. ಗಾಯನವೂ ಇದೆ, ಮನುಷ್ಯರಿಂದ ದೇವತೆಗಳಾದರೂ ಯಾವುದೇ ಯುದ್ಧ ಘರ್ಷಣೆ ಇಲ್ಲದೆ. ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚ ಅವಶ್ಯವಾಗಿ ಆಗಬೇಕು, ಹಳೆಯದರ ವಿನಾಶವು ಅವಶ್ಯವಾಗಿ ಆಗಬೇಕು. ಈ ಸಮಯದಲ್ಲಿ ತಾವು ರಾಜಯೋಗವನ್ನು ಕಲಿಯುತ್ತಿದ್ದೀರಾ ಅಂದಾಗ ಅವಶ್ಯವಾಗಿ ರಾಜರು ಆಗಬೇಕಾಗಿದೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, 84 ಜನ್ಮಗಳ ನಂತರ ಮೊದಲ ಜನ್ಮ ಬೇಕಾಗಿದೆ. ಏಕೆಂದರೆ ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುವುದು. ಸತ್ಯಯುಗ ತ್ರೇತಾಯುಗ ಏನು ಇದ್ದು ಹೋಗಿದೆ, ಪುನಃ ಅವಶ್ಯವಾಗಿ ಪುನರಾವರ್ತನೆ ಆಗಬೇಕು. ತಾವು ಇಲ್ಲಿ ಕುಳಿತಿದ್ದೀರಾ, ಆದರೂ ಬುದ್ಧಿಯಲ್ಲಿ ಇದು ನೆನಪಿರಬೇಕು, ನಾವು ವಾಪಸ್ ಮನೆಗೆ ಹೋಗುತ್ತೇವೆ, ಮತ್ತೆ ಸತ್ವಪ್ರಧಾನ ದೇವಿ ದೇವತೆಗಳಾಗುತ್ತೇವೆ. ಅವರಿಗೆ ದೇವತೆಗಳೆಂದು ಹೇಳಲಾಗುವುದು ಯಾರು ಸತ್ಯಯುಗದಲ್ಲಿ ಬರ್ತಾರೆ. ಈಗ ಮನುಷ್ಯರಲ್ಲಿ ದೈವಿ ಗುಣಗಳಿಲ್ಲ ಅಂದಾಗ ನೀವು ಸರ್ವಿಸ್ ಎಲ್ಲಿ ಬೇಕಾದರೂ ಮಾಡಬಹುದು. ಎಷ್ಟೇ ಕೆಲಸ ಕಾರ್ಯಗಳಿರಲಿ, ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ತಾವು ಸಂಪಾದನೆ ಮಾಡಿಕೊಳ್ಳುತ್ತಿರಬೇಕು. ಇದರಲ್ಲಿ ಮುಖ್ಯ ಮಾತಾಗಿದೆ ಪವಿತ್ರತೆ. ಪವಿತ್ರತೆ ಇತ್ತು ಅಂದರೆ ಸುಖ ಶಾಂತಿಯೂ ಇರುತ್ತೆ. ಕಂಪ್ಲೀಟ್ ಪವಿತ್ರರಾದಾಗ ಮತ್ತೆ ನೀವಿಲ್ಲಿರಲು ಸಾಧ್ಯವಿಲ್ಲ. ಏಕೆಂದರೆ ಶಾಂತಿಧಾಮಕ್ಕೆ ಅವಶ್ಯವಾಗಿ ಹೋಗಬೇಕಾಗುವುದು. ಆತ್ಮ ಪವಿತ್ರವಾದರೆ ಈ ಹಳೆಯ ಶರೀರದ ಜೊತೆ ಇರಲಾಗುವುದಿಲ್ಲ. ಇದಂತೂ ಅಪವಿತ್ರ ಅಲ್ವಾ? ಪಂಚತತ್ವಗಳು ಸಹ ಅಪವಿತ್ರವಾಗಿದೆ. ಶರೀರವೂ ಸಹ ಈ ಪಂಚತತ್ವಗಳಿಂದಲೇ ತಯಾರಾಗಿದೆ. ಇದಕ್ಕೆ ಮಣ್ಣಿನ ಗೊಂಬೆ ಎಂದು ಹೇಳಲಾಗುವುದು. ಪಂಚತತ್ವಗಳ ಶರೀರ ಒಂದು ಸಮಾಪ್ತಿಯಾಯಿತೆಂದರೆ ಮತ್ತೊಂದು ತಯಾರಾಗತ್ತೆ. ಆತ್ಮ ಅಂತೂ ಇದ್ದೇ ಇರುತ್ತೆ, ಆತ್ಮ ವಿನಾಶ ಆಗುವುದಿಲ್ಲ. ಆತ್ಮ ಏನು ತಯಾರಾಗುವಂತಹ ವಸ್ತು ಅಲ್ಲ. ಶರೀರ ಮೊದಲು ಎಷ್ಟು ಚಿಕ್ಕದಿರುತ್ತೆ, ಆಮೇಲೆ ಎಷ್ಟು ದೊಡ್ಡದಾಗತ್ತೆ. ಎಷ್ಟೆಲ್ಲ ಕರ್ಮೇಂದ್ರಿಯಗಳು ಬೇಕು ಆತ್ಮ ಅದರಿಂದ ಪಾತ್ರ ಮಾಡಲಿಕ್ಕಾಗಿ. ಈ ಪ್ರಪಂಚವೇ ಬಹಳ ಅದ್ಭುತವಾಗಿದೆ. ಎಲ್ಲರಿಗಿಂತ ಅದ್ಭುತವಾಗಿರುವವರು ತಂದೆ. ಆತ್ಮರಿಗೆ ಪರಿಚಯವನ್ನು ಕೊಡುತ್ತಾರೆ. ನಾವು ಆತ್ಮ ಎಷ್ಟು ಚಿಕ್ಕದಾಗಿದ್ದೇವೆ. ಆತ್ಮ ಈ ಶರೀರದಲ್ಲಿ ಪ್ರವೇಶ ಮಾಡುತ್ತೆ. ಪ್ರತಿಯೊಂದು ವಸ್ತುವು ಬಹಳ ಅದ್ಭುತವಾಗಿದೆ. ಪ್ರಾಣಿಗಳ ಶರೀರ ನೋಡಿ ಹೇಗೆ ತಯಾರಾಗುತ್ತೆ, ವಂಡರ್ ಅಲ್ವಾ? ಆತ್ಮ ಅಂತೂ ಎಲ್ಲದರಲ್ಲೂ ಅದೇ ಚಿಕ್ಕ ರೂಪದಲ್ಲಿಯೇ ಇರುತ್ತೆ.
ಹೇಗೆ ಆನೆ ನೋಡಿ ಎಷ್ಟು ದೊಡ್ಡದಿದೆ, ಅದರಲ್ಲಿ ಎಷ್ಟು ಚಿಕ್ಕ ಆತ್ಮ ಹೋಗಿ ಕೂತ್ಕೊಳ್ಳುತ್ತೆ. ತಂದೆಯಂತೂ ಮನುಷ್ಯ ಜನ್ಮದ ಮಾತನ್ನು ತಿಳಿಸುತ್ತಾರೆ. ಮನುಷ್ಯರು ಎಷ್ಟು ಜನ್ಮ ಪಡ್ಕೊಳ್ತಾರೆ? 84 ಲಕ್ಷ ಜನ್ಮಗಳಂತೂ ಇಲ್ಲ ತಿಳಿಸ್ಲಾಗತ್ತೆ. ಯಾರು ಯಾವ ಧರ್ಮದಲ್ಲಿ ಬರ್ತಾರೆ ಅಷ್ಟು ವೆರೈಟಿ, ಎಷ್ಟು ಧರ್ಮಗಳಿದೆ ಅಷ್ಟು ವೆರೈಟಿ. ಪ್ರತಿಯೊಂದು ಆತ್ಮ ಎಷ್ಟು ಫೀಚರ್ಸ್ ಇರುವಂತಹ ಶರೀರ ತಗೊಳ್ಳುತ್ತೆ, ವಂಡರ್ ಅಲ್ವಾ? ಮತ್ತು ಯಾವಾಗ ಚಕ್ರ ರಿಪೀಟ್ ಆಗುತ್ತೆ, ಪ್ರತಿ ಜನ್ಮದಲ್ಲಿ ಅವರ ನಡತೆ, ನಾಮ, ರೂಪ ಎಲ್ಲ ಚೇಂಜ್ ಆಗುತ್ತೆ, ಆತ್ಮ ಅದೇ ಇರುತ್ತೆ. ಈ ರೀತಿ ಹೇಳೋದಿಲ್ಲ ಕೃಷ್ಣ ಕಪ್ಪಾದ್ರು, ಕೃಷ್ಣ ಘೋರ ಆದರು ಅಂತ ಹೇಳಲ್ಲ. ಅವರ ಆತ್ಮ ಮೊದಲು ಸುಂದರವಾಗಿತ್ತು, ಮತ್ತು 84 ಜನ್ಮ ಪಡ್ಕೊಂಡು ಕಪ್ಪಾಗಿದೆ. ನೀವು ಕೂಡ ಆತ್ಮರು, ಭಿನ್ನ ಭಿನ್ನ ಫೀಚರ್ಸು, ಭಿನ್ನ ಭಿನ್ನ ಶರೀರ ಪಡೆದು ಪಾತ್ರ ಮಾಡ್ತೀರಾ, ಇದು ಕೂಡ ಡ್ರಾಮಾ. ತಾವು ಮಕ್ಕಳು ಎಂದಿಗೂ ಯಾವುದೇ ಚಿಂತೆ ಮಾಡಬಾರದು. ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದು ಪಾತ್ರವನ್ನು ಅಭಿನಯಿಸಲೇಬೇಕು. ಪ್ರತಿ ಜನ್ಮದಲ್ಲಿ ಸಂಬಂಧ ಎಲ್ಲ ಚೇಂಜ್ ಆಗತ್ತೆ ಅಂದಾಗ ತಂದೆ ತಿಳಿಸ್ತಾರೆ, ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ. ಆತ್ಮವೇ 84 ಜನ್ಮವನ್ನು ಪಡೆದು ತಮೋ ಪ್ರಧಾನ ಆಗಿದೆ. ಈಗ ಪುನಃ ಆತ್ಮ ಸತೋ ಪ್ರಧಾನ ಆಗಬೇಕು, ಅವಶ್ಯವಾಗಿ ಪಾವನರಾಗಬೇಕು. ಪಾವನ ಸೃಷ್ಟಿ ಇತ್ತು, ಈಗ ಪತಿತ ಇದೆ, ಮತ್ತೆ ಪಾವನ ಆಗಬೇಕು. ಸತೋ ಪ್ರಧಾನ, ತಮೋ ಪ್ರಧಾನ, ಈ ಅಕ್ಷರಗಳಂತೂ ಇದೆ ಅಲ್ವಾ? ಸತೋ ಪ್ರಧಾನ ಸೃಷ್ಟಿ, ನಂತರ ಸತೋ ರಜೋ ತಮೋ ಸೃಷ್ಟಿಯಾಗುವುದು. ಈಗ ಯಾರು ತಮೋ ಪ್ರಧಾನರಾಗಿದ್ದಾರೆ ಮತ್ತು ಸತೋ ಪ್ರಧಾನರು ಹೇಗೆ ಆಗುವುದು, ಪತಿತರಿಂದ ಪಾವನ ಹೇಗಾಗುವುದು? ಮಳೆ ಬರುತ್ತೆ, ಆ ನೀರಿನಿಂದ ಪಾವನರಾಗ್ತೀವೇನು? ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಳೆಯಿಂದ ಮನುಷ್ಯರ ಮೃತ್ಯುವೇ ಆಗ್ಬಿಡತ್ತೆ. ಫ್ಲಡ್ಸ್ ಬಂತು ಅಂತ ಹೇಳಿದ್ರೆ ಎಷ್ಟೆಲ್ಲ ಮುಳುಗೋಗುತ್ತೆ. ಈಗ ತಂದೆ ತಿಳಿಸುತ್ತಿರುತ್ತಾರೆ, ಮಕ್ಕಳಿಗೆ ಎಲ್ಲ ಕಂಡ ಇರುವುದಿಲ್ಲ. ಪ್ರಾಕೃತಿಕ ವಿಕೋಪಗಳು ಕೂಡ ತುಂಬ ಸಹಯೋಗ ಕೊಡುತ್ತೆ ವಿನಾಶದ ಕಾರ್ಯದಲ್ಲಿ. ಎಷ್ಟೊಂದು ಮನುಷ್ಯರು, ಪ್ರಾಣಿಗಳು ಎಲ್ಲ ಹರ್ಕೊಂಡು ಹೋಗ್ಬಿಡತ್ತೆ, ನೀರಲ್ಲಿ ಮುಳುಗೋಗ್ಬಿಡತ್ತೆ. ಈ ರೀತಿಯೆಲ್ಲ ನೀರಿನಿಂದ ಪಾವನ ಆಗ್ತೀವಿ ಅಂತ ಅಲ್ಲ, ಶರೀರನೇ ಕೊಚ್ಕೊಂಡು ಹೋಗ್ಬಿಡತ್ತೆ. ಶರೀರಗಳಂತೂ ಪತಿತೆಯಿಂದ ಪಾವನ ಆಗಬೇಕಾಗಿಲ್ಲ, ಪಾವನ ಆಗಬೇಕಾಗಿರುವಂಥದ್ದು ಆತ್ಮ. ಪತಿತ ಪಾವನ ಅಂತೂ ಒಬ್ಬ ತಂದೆಯಾಗಿದ್ದಾರೆ. ಬಲೆ ಅವರು ಜಗತ್ ಗುರುಗಳು ಅಂತ ಲೌಕಿಕವರು ಗುರುಗಳೆಲ್ಲ ಕರೆಸ್ಕೋಬಹುದು, ಆದರೆ ಗುರುಗಳ ಕೆಲಸ ಸದ್ಗತಿ ಕೊಡುವಂತಹದ್ದಾಗಿರುತ್ತೆ. ಸದ್ಗತಿ ಅಂತೂ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಮಾಡಲಿಕ್ಕಾಗಲ್ಲ. ತಂದೆ ತಿಳಿಸೋದಂತೂ ಬಹಳ ತಿಳಿಸ್ತಿರ್ತಾರೆ, ನೀವು ಕೇಳ್ತಾನೂ ಇರ್ತೀರಾ ಅಲ್ವಾ? ಗುರುಗಳು ಕೂಡ ಪಕ್ಕದಲ್ಲಿ ಶಿಷ್ಯರನ್ನು ಕೂರಿಸ್ಕೊಳ್ತಾರೆ ಕಲಿಸ್ಲಿಕ್ಕಾಗಿ. ಬಾಬಾ ಹೇಳ್ತಾರೆ, ಈ ಬ್ರಹ್ಮ ಬಾಬರವರು ಕೂಡ ಶಿವ ತಂದೆಯ ಪಕ್ಕದಲ್ಲಿ ಕುಳಿತಿದ್ದಾರೆ. ತಂದೆ ತಿಳಿಸೋದಂತೂ ಬಹಳ ತಿಳಿಸ್ತಿರ್ತಾರೆ, ಅದಕ್ಕೋಸ್ಕರ ಗುರು ಬ್ರಹ್ಮ ನಂಬರ್ 1 ಹೋಗ್ತಾರೆ. ಶಂಕರನಿಗೋಸ್ಕರ ಹೇಳ್ತಾರೆ, ಕಣ್ಣು ತೆರೆಯುವುದರಿಂದ ಭಸ್ಮ ಆಗ್ಬಿಡತ್ತೆ ಎಲ್ಲ. ಶಂಕರ 3ನೇ ನೇತ್ರ ಓಪನ್ ಮಾಡಿದ್ರು ಅಂದರೆ ಎಲ್ಲ ವಿನಾಶ ಆಗ್ಬಿಡತ್ತೆ ಅಂತ. ಸೊ ಅವರಿಗೆ ಗುರು ಅಂತ ಹೇಳೋದಿಲ್ಲ. ಮತ್ತೆಯೂ ಸಹ ತಂದೆ ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ. ಕೆಲವು ಮಕ್ಕಳು ಹೇಳ್ತಾರೆ, ಇಷ್ಟೆಲ್ಲ ಕೆಲಸ ಕಾರ್ಯಗಳ ಚಿಂತೆಯಲ್ಲಿ ಇರ್ತೀವಿ, ನಮ್ಮನ್ನು ನಾವು ಆತ್ಮ ಎಂದು ತಿಳಿದು ತಂದೆಯನ್ನು ಹೇಗೆ ನೆನಪು ಮಾಡುವುದು ಎಂದು. ತಂದೆ ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿಯೂ ಕೂಡ ನೀವು ಏ ಈಶ್ವರ ಏ ಭಗವಂತ ಎಂದು ಹೇಳಿ ನೆನಪು ಮಾಡಿದಿರಾ ಅಲ್ವಾ? ನೆನಪು ಯಾವಾಗ ಮಾಡೋದು? ಯಾವಾಗ ತುಂಬ ದುಃಖ ಇರುತ್ತೆ, ಸಾಯುವ ಸಮಯದಲ್ಲಿಯೂ ಕೂಡ ಹೇಳ್ತಾರೆ ರಾಮ ರಾಮ ಅಂತ ಹೇಳಿ ಶಿವ ತಂದೆಯನ್ನು ನೆನಪು ಮಾಡಿ ಅಥವಾ ಭಗವಂತನನ್ನು ನೆನಪು ಮಾಡಿ ಎಂದು. ಬಹಳ ಸಂಸ್ಥೆಗಳು ರಾಮನಾಮದ ದಾನ ಮಾಡ್ತಾರೆ, ರಾಮನಾಮವನ್ನು ಬರೀರಿ, 1 ಕೋಟಿ ಸಲ ಬರೀರಿ, 1 ಲಕ್ಷ ಸಲ ಬರೀರಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಡ್ತಾರೆ. ಹೀಗೆ ನೀವು ಜ್ಞಾನದಾನ ಮಾಡ್ತೀರಾ, ಅವರು ಮತ್ತೆ ಹೇಳ್ತಾರೆ ರಾಮ ಅಂತ ಹೇಳಿ, ರಾಮ ಅಂತ ಹೇಳಿ ರಾಮನಾಮವನ್ನು ದಾನ ಮಾಡ್ತಾರೆ. ನೀವು ಸಹ ಹೇಳ್ತೀರ ಶಿವ ತಂದೆಯನ್ನು ನೆನಪು ಮಾಡಿ. ಅವರಂತೂ ಶಿವನನ್ನು ತಿಳ್ಕೊಂಡೇ ಇಲ್ಲ, ಹಾಗೆಯೇ ರಾಮ ರಾಮ ಅಂತ ಹೇಳ್ತಾರಷ್ಟೇ. ಈಗ ಇದನ್ನು ಸಹ ಯಾಕೆ ಹೇಳೋದು ರಾಮ ಅಂತ ಹೇಳಿ ಅಂತ? ಈಗ ಪರಮಾತ್ಮ ಎಲ್ಲರಲ್ಲೂ ಇದ್ದಾರೆ ಅಂದರೆ ರಾಮ ಅಂತ ಹೇಳಿ ಅಂತ ಯಾಕೆ ಹೇಳ್ಕೊಡೋದು? ಭಗವಂತ ಸರ್ವವ್ಯಾಪಿ ಅಲ್ಲ ಅಂತ ಅರ್ಥ ಆಯ್ತಲ್ಲ.
ತಂದೆ ಕುಳಿತು ತಿಳಿಸುತ್ತಾರೆ, ರಾಮ ಅಥವಾ ಕೃಷ್ಣನಿಗೆ ಪರಮಾತ್ಮ ಎಂದು ಹೇಳುವುದಿಲ್ಲ, ಅವರಿಗೆ ದೇವತೆ ಎಂದು ಹೇಳಲಾಗುವುದು. ಅವರಲ್ಲಿಯೂ ಕೂಡ ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ವಸ್ತುವಿನ ಕಲೆ ಕಡಿಮೆ ಆಗ್ತಾನೆ ಇರುತ್ತೆ. ಬಟ್ಟೆಯೂ ಸಹ ಮೊದಲು ಹೊಸದಿರುತ್ತೆ, ನಂತರ ಹಳೆಯದಾಗತ್ತೆ ಅಂದಾಗ ತಂದೆ ಇಷ್ಟೆಲ್ಲ ಮಾತುಗಳನ್ನು ತಿಳಿಸ್ತಾರೆ. ಮತ್ತೆ ಹೇಳ್ತಾರೆ, ನನ್ನ ಮಧುರಾತಿ ಮಧುರ ಆತ್ಮೀಕ ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ, ಸ್ಮರಣೆ ಮಾಡುತ್ತಾ ಮಾಡುತ್ತಾ ಸುಖವನ್ನು ಪಡೆಯಿರಿ. ಇಲ್ಲಂತೂ ದುಃಖಧಾಮವಿದೆ, ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ, ನೆನಪು ಮಾಡುತ್ತಾ ಮಾಡುತ್ತಾ ಅಪಾರ ಸುಖವನ್ನು ಪಡ್ಕೊಳ್ತೀರಾ. ಕಲಹ ಕ್ಲೇಶ ಕಾಯಿಲೆಗಳು ಎಲ್ಲ ಬಿಟ್ಟು ಹೋಗುತ್ತೆ. 21 ಜನ್ಮಗಳಿಗಾಗಿ ನಿರೋಗಿಗಳಾಗುತ್ತೀರಾ. ಕಲಹ ಕ್ಲೇಶ ಎಲ್ಲ ತನುವಿನಿಂದ ಬಿಟ್ಟು ಹೋಗುತ್ತೆ, ಜೀವನ್ಮುಕ್ತಿ ಪದವಿಯನ್ನು ಪಡೆಯುತ್ತೀರಾ. ಗಾಯನವೂ ಮಾಡುತ್ತಾರೆ, ಆದರೆ ಪಾತ್ರದಲ್ಲಿ ತರುವುದಿಲ್ಲ. ತಮಗೆ ತಂದೆ ಪ್ರಾಕ್ಟಿಕಲಲ್ಲಿ ತಿಳಿಸುತ್ತಾರೆ, ಮಕ್ಕಳೇ ತಂದೆಯನ್ನು ಸ್ಮರಣೆ ಮಾಡಿ, ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣವಾಗುತ್ತವೆ, ಸುಖಿಗಳಾಗುತ್ತೀರಾ. ಶಿಕ್ಷೆಯನ್ನು ಅನುಭವಿಸಿ ಸ್ವಲ್ಪ ಫಲವನ್ನು ಪ್ರಾಪ್ತಿ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ, ಇಷ್ಟ ಆಗೋದಿಲ್ಲ ಅಲ್ವಾ. ಎಲ್ಲರೂ ತಾಜಾ ರೊಟ್ಟಿನೇ ಇಷ್ಟಪಡ್ತೀರಾ ಅಲ್ವಾ, ತಾಜಾ ಫಲವನ್ನೇ ಇಷ್ಟಪಡ್ತೀರಾ ಅಲ್ವಾ. ಈ ಕಾಲದಲ್ಲಂತೂ ಎಣ್ಣೆಯನ್ನು ಉಪಯೋಗಿಸ್ತಾರೆ, ಅಲ್ಲಂತೂ ತುಪ್ಪದ ನದಿಗಳೇ ಅರಿಯತ್ತೆ. ತಾವು ಮಕ್ಕಳಿಗೆ ತಂದೆ ನೆನಪಿರಬೇಕು, ತಂದೆಯ ನೆನಪಿರಬೇಕು, ಸ್ಮರಣೆ ಮಾಡಬೇಕು. ಬಾಬಾ ಈ ರೀತಿ ಹೇಳೋದಿಲ್ಲ, ಇಲ್ಲಿ ಕೂತ್ಕೊಂಡ್ಬಿಡಿ, ಆಶ್ರಮದಲ್ಲೇ ಬಂದು ಕೂತ್ಕೊಂಡ್ಬಿಡಿ, ತಂದೆಯನ್ನು ನೆನಪು ಮಾಡ್ತಾನೇ ಇರಿ, ಇಲ್ಲೇ ಕೂತ್ಕೊಂಡು ಯೋಗ ಮಾಡಿ ಅಂತ ಹೇಳಲ್ಲ. ನಡೀತಾ ತಿರುಗಾಡ್ತಾ ಸುತ್ತಾಡುತ್ತಾ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಶಿವ ತಂದೆಯನ್ನು ನೆನಪು ಮಾಡಿ, ಬಲೇ ಜಾಬ್ ಎಲ್ಲ ಮಾಡಿ ನೌಕರಿ ಎಲ್ಲ ಮಾಡಿ ತಂದೆಯ ನೆನಪು ಬುದ್ಧಿಯಲ್ಲಿ ಇರಬೇಕು. ಲೌಕಿಕ ತಂದೆಯ ಮಕ್ಕಳು ನೌಕರಿ ಎಲ್ಲ ಮಾಡ್ತಿರ್ತಾರೆ, ಆದರೆ ತಂದೆಯ ನೆನಪು ಇರುತ್ತೆ ಅಲ್ವಾ. ಯಾರೇ ಕೇಳಿದ್ರು ಕೂಡ ತಕ್ಷಣ ಹೇಳ್ತಾರೆ ನಾವು ಇಂತಹವರ ಮಕ್ಕಳು ಎಂದು. ಬುದ್ಧಿಯಲ್ಲಿ ತಂದೆಯ ಪ್ರಾಪರ್ಟಿ ಆಸ್ತಿಯ ನೆನಪು ಇರುತ್ತೆ. ತಾವು ಸಹ ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ಪ್ರಾಪರ್ಟಿಯ ನೆನಪು ಇರುತ್ತೆ. ತಂದೆಯನ್ನು ನೆನಪು ಮಾಡಬೇಕು, ಬೇರೆ ಯಾರ ಜೊತೆಯಲ್ಲಿ ಸಂಬಂಧ ಇರಬಾರದು. ಏಕೆಂದರೆ ಬಾಬಾ ನೆನಪಿರೋದಿಲ್ಲ, ಅವ್ರ ಕಡೆ ಗಮನ ಕೊಡಬೇಕಾಗತ್ತೆ, ಅವ್ರ ನೆನಪಿರುತ್ತೆ, ಅದೇ ವ್ಯವಹಾರ ಆಗಿಬಿಡತ್ತೆ. ಎಲ್ಲರ ಜೊತೆ ಇದ್ದರೂ ಕೂಡ, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರೂ ಕೂಡ ಒಬ್ಬ ತಂದೆಯ ನೆನಪಿರಬೇಕಾಗಿದೆ. ಆತ್ಮರಲ್ಲಿಯೇ ಪೂರ್ತಿ ಪಾತ್ರ ಅಡಕವಾಗಿದೆ, ಅದು ಇಮರ್ಜ್ ಆಗತ್ತಿರುತ್ತೆ. ಈ ಬ್ರಾಹ್ಮಣ ಕುಲದಲ್ಲಿ ನೀವು ಕಲ್ಪ ಕಲ್ಪವೂ ಸಹ ಪಾತ್ರ ಮಾಡುತ್ತಾ ಬಂದಿದ್ದೀರಾ, ಅದೇ ಪಾತ್ರ ಈಗ ಇಮರ್ಜ್ ಆಗ್ತಾ ಇದೆ. ತಂದೆ ತಿಳಿಸ್ತಾರೆ, ಭೋಜನವನ್ನು ತಯಾರು ಮಾಡಿ, ಮಿಠಾಯಿ ತಯಾರು ಮಾಡಿ, ಏನು ಕೆಲಸ ಕಾರ್ಯ ಮಾಡಿ, ಅಂದರೆ ಶಿವ ತಂದೆಯನ್ನು ನೆನಪು ಮಾಡಿ. ಶಿವ ತಂದೆಯನ್ನು ನೆನಪು ಮಾಡಿ ತಯಾರಿಸಿದಾಗ ಆ ಮಿಠಾಯಿ, ಆ ಸ್ವೀಟನ್ನು ಅಥವಾ ಭೋಗವನ್ನು ಯಾರು ಸ್ವೀಕಾರ ಮಾಡ್ತಾರೆ ಅವರ ಕಲ್ಯಾಣವೂ ಆಗುವುದು. ಕೆಲವು ಸಲ ಸಾಕ್ಷಾತ್ಕಾರವೂ ಕೂಡ ಆಗುತ್ತೆ. ಪ್ರಸಾದ ತಿನ್ನುವಾಗ ಅಥವಾ ಏನಾದರೂ ಬಾಬನ ಮನೆಯಿಂದ ಪ್ರಸಾದನೇ ಸಿಗುತ್ತೆ, ಅಥವಾ ಯಾರು ಮನೆಗಳಲ್ಲಿರುವಂಥವರು ಬಾಬನ ನೆನಪಲ್ಲಿ ಅಡುಗೆ ತಯಾರು ಮಾಡ್ತೀರಾ, ಕೊಡ್ತೀರಾ, ಅಥವಾ ನೀವು ತಿಂತೀರಾ, ಕೆಲವರಿಗೆ ಸಾಕ್ಷಾತ್ಕಾರ ಆಗತ್ತೆ. ಬ್ರಹ್ಮ ಬಾಬರವರ ಸಾಕ್ಷಾತ್ಕಾರನೂ ಆಗತ್ತೆ. ಶುದ್ಧ ಅನ್ನ ಸಿಕ್ತು ಅಂದರೆ ಬ್ರಹ್ಮ ಶ್ರೀಕೃಷ್ಣ ಶಿವನ ಸಾಕ್ಷಾತ್ಕಾರವೂ ಕೂಡ ಆಗತ್ತೆ. ಬ್ರಹ್ಮರವರಂತೂ ಇಲ್ಲಿದ್ದಾರೆ. ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರ ಹೆಸರಂತೂ ಇದೆ ಅಲ್ವಾ. ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತಿರುತ್ತದೆ, ಏಕೆಂದರೆ ತಂದೆಯನ್ನು ನೆನಪು ಮಾಡ್ತೀರಾ ಅಲ್ವಾ. ತಂದೆ ಯುಕ್ತಿಗಳನ್ನು ಬಹಳಷ್ಟು ತಿಳಿಸ್ಕೊಡ್ತಾರೆ. ಬಾಯಿಂದ ಅವರೆಲ್ಲ ಏನು ಮಾಡ್ತಾರೆ, ಭಕ್ತಿಯಲ್ಲಿ ರಾಮ ರಾಮ ಅಂತ ಹೇಳ್ತಾರೆ. ನೀವು ಬಾಯಿಂದ ಏನನ್ನು ಹೇಳಬೇಕಾಗಿಲ್ಲ, ಹೇಗೆ ಅವ್ರು ತಿಳ್ಕೊಳ್ತಾರಲ್ವ, ಗುರುನಾನಕ್ಗೆ ಭೋಗ ಇಡ್ತಿರ್ತಾರೆ, ನೀವು ತಿಳ್ಕೊಳ್ತೀರಾ, ನಾವು ಶಿವತಂದೆಗೆ ಭೋಗ ಇಡ್ಲಿಕ್ಕೋಸ್ಕರ ಇದನ್ನು ತಯಾರು ಮಾಡ್ತಾ ಇದ್ದೀವಿ, ಏನು ಅಡುಗೆ ಮಾಡ್ತೀವಿ, ನಾವು ಬಾಬನಿಗೆ ಭೋಗ ಇಡ್ತೀವಿ ಅಂತ ಅಂದ್ಕೊಳ್ತೀರಾ. ಶಿವ ತಂದೆಯನ್ನು ನೆನಪು ಮಾಡ್ತಾ ಅಡುಗೆ ತಯಾರು ಮಾಡಿದಾಗ ಅದನ್ನು ತಿಂದಂತಹ ಆತ್ಮಗಳು, ಅನೇಕ ಆತ್ಮಗಳ ಕಲ್ಯಾಣವಾಗುತ್ತೆ. ಆ ಭೋಜನದಲ್ಲಿ ತಾಕತ್ತಿರುತ್ತೆ. ಅದಕ್ಕೆ ಬಾಬಾ ಭೋಜನ ತಯಾರು ಮಾಡುವವರಿಗೆ ಹೇಳುತ್ತಾರೆ, ಶಿವ ತಂದೆಯನ್ನು ನೆನಪು ಮಾಡುತ್ತಾ ತಯಾರು ಮಾಡಿದ್ದೀರಾ,
ಬರೆಯಲಾಗಿದೆ ಅಲ್ವಾ, ಶಿವತಂದೆಯ ನೆನಪಿದೆಯಾ ಎಂದು. ನೆನಪಿನಲ್ಲಿದ್ದು ತಯಾರು ಮಾಡಿದಾಗ ತಿನ್ನುವಂತಹವರಿಗೂ ಶಕ್ತಿ ಸಿಗತ್ತೆ, ಹೃದಯ ಶುದ್ಧವಾಗತ್ತೆ, ಪವಿತ್ರರಾಗ್ತಾರೆ. ಬ್ರಹ್ಮ ಭೋಜನದ ಗಾಯನವಿದೆ ಅಲ್ವಾ, ಬ್ರಾಹ್ಮಣರು ತಯಾರು ಮಾಡಿರುವಂತಹ ಭೋಜನ ದೇವತೆಗಳಿಗೂ ಕೂಡ ಇಷ್ಟ ಆಗತ್ತೆ. ಇದು ಕೂಡ ಶಾಸ್ತ್ರಗಳಲ್ಲಿ ಇದೆ. ಬ್ರಾಹ್ಮಣರ ಮಾಡಿರುವಂತಹ ಭೋಜನ ತಿನ್ನುವುದರಿಂದ, ಬಾಬನ್ ಮಕ್ಕಳು ತಯಾರು ಮಾಡಿರುವಂತಹ ಭೋಜನ, ಅದರಲ್ಲೂ ಕೂಡ ಸೆಂಟರಲ್ಲಿ ಏನು ಭೋಗ ತಯಾರಾಗತ್ತೆ, ಅದನ್ನು ತಿನ್ನುವುದರಿಂದ ಬುದ್ಧಿ ಶುದ್ಧವಾಗತ್ತೆ, ಶಕ್ತಿ ಸಿಗತ್ತೆ. ಬ್ರಹ್ಮ ಭೋಜನಕ್ಕೆ ಬಹಳ ಮಹತ್ವ ಇದೆ. ಬ್ರಹ್ಮ ಭೋಜನದ ಮಹತ್ವ ಯಾರಿಗೆ ಗೊತ್ತಿರುತ್ತೆ, ಯಾರಿಗೆ ಬ್ರಹ್ಮ ಭೋಜನದ ಮಹಿಮೆ ಗೊತ್ತಿರುತ್ತೆ, ಅವರು ತಟ್ಟೆಯನ್ನು ತೊಳೆದು ಆ ನೀರನ್ನು ಸಹ ಕುಡಿಯುತ್ತಾರೆ, ಬಹಳ ಶ್ರೇಷ್ಠ ಅಂತ ತಿಳ್ಕೊಳ್ತಾರೆ. ಭೋಜನ ಇಲ್ಲದೆ ಯಾರು ಇರಲಿಕ್ಕಾಗೋದಿಲ್ಲ. ಹೇಗೆ ಬರಗಾಲ ಬಂತು ಅಂದರೆ ಊಟ ಇಲ್ಲದೆ ಎಷ್ಟು ಜನ ಸತ್ತು ಹೋಗ್ತಾರೆ, ಶರೀರ ಬಿಡ್ತಾರೆ. ಆತ್ಮವೇ ಭೋಜನ ಸ್ವೀಕಾರ ಮಾಡುತ್ತೆ ಈ ಕರ್ಮೇಂದ್ರಿಯಗಳ ಮೂಲಕ. ಸ್ವಾದ ಆತ್ಮನಿಗೆ ಗೊತ್ತಾಗತ್ತಲ್ವಾ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಆತ್ಮನೇ ಹೇಳುತ್ತೆ ಅಲ್ವಾ, ಇದು ಬಹಳ ಸ್ವಾದಿಷ್ಟವಾಗಿದೆ, ಶಕ್ತಿಶಾಲಿಯಾಗಿರುವಂತಹದ್ದಿದೆ ಅಂತ ಆತ್ಮನಿಗೆ ಗೊತ್ತಾಗತ್ತೆ. ಮುಂದೆ ಹೋಗ್ತಾ ಹೇಗೆ ನೀವು ಉನ್ನತಿಯನ್ನು ಪಡೀತಾ ಹೋಗ್ತೀರಾ, ಹಾಗೆಯೇ ಭೋಜನವೂ ಸಹ ನಿಮಗೆ ಅಂತಹದ್ದೇ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ತಾವು ಮಕ್ಕಳಿಗೆ ಹೇಳಲಾಗತ್ತೆ, ಶಿವ ತಂದೆಯನ್ನು ನೆನಪು ಮಾಡಿ ಭೋಜನ ತಯಾರು ಮಾಡಿರಿ. ತಂದೆ ಏನು ತಿಳಿಸ್ಕೊಡ್ತಾರೆ ಅದನ್ನು ತಾವು ಕಾರ್ಯರೂಪದಲ್ಲಿ ತರಲೇಬೇಕಾಗಿದೆ, ಪ್ರಾಕ್ಟಿಕಲಲ್ಲಿ ಅಳವಡಿಸ್ಕೊಳ್ಳಲೇಬೇಕಾಗಿದೆ. ತಾವು ಇದ್ದೀರಾ ತವರು ಮನೆಯಲ್ಲಿ, ತಂದೆ ಮನೆ ಅಲ್ವಾ, ತಾವು ಹೋಗ್ತೀರಾ ಅತ್ತೆ ಮನೆ. ಸತ್ಯುಗಕ್ಕೆ ಸಂಗಮ ಯುಗ ಆಗಿದೆ, ತಾಯಿ ಮನೆ ತವರು ಮನೆ, ಸತ್ಯುಗ ಆಗಿದೆ ಅತ್ತೆ ಮನೆ. ಸೂಕ್ಷ್ಮವರ್ತನದಲ್ಲಿಯೂ ಕೂಡ ಪರಸ್ಪರದಲ್ಲಿ ಮಿಲನ ಮಾಡ್ತೀರಾ, ಭೋಗ ತಗೊಂಡು ಹೋಗ್ತೀರಾ, ದೇವತೆಗಳಿಗೆ ಭೋಗ ಇಡ್ತೀರಾ ಅಲ್ವಾ, ದೇವತೆಗಳು ಬರ್ತಾರೆ, ತಾವು ಬ್ರಾಹ್ಮಣರು ಅಲ್ಲಿ ಹೋಗ್ತೀರಾ, ಅಲ್ಲಿ ಸಭೆ ಆಗತ್ತೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಯಾವುದೇ ಮಾತಿನ ಚಿಂತೆ ಮಾಡಬಾರದು, ಏಕೆಂದರೆ ಈ ಡ್ರಾಮಾ ಬಿಲ್ಕುಲ್ ಆಕ್ಯುರೇಟ್ ಆಗಿ ತಯಾರಾಗಿದೆ. ಎಲ್ಲ ಪಾತ್ರಧಾರಿಗಳು ಇದರಲ್ಲಿ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಎರಡನೇದು, ಜೀವನ್ಮುಕ್ತಿ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅಥವಾ ಸದಾ ಸುಖಿಗಳಾಗಲು ಆಂತರಿಕದಲ್ಲಿ ಒಬ್ಬ ತಂದೆಯ ಸ್ಮರಣೆ ಮಾಡಬೇಕು. ಬಾಯಿಂದ ಏನನ್ನು ಹೇಳಬೇಕಾಗಿಲ್ಲ. ಭೋಜನ ತಯಾರು ಮಾಡುತ್ತಾ ಮತ್ತು ಸ್ವೀಕಾರ ಮಾಡುವಂತಹ ಸಮಯದಲ್ಲಿ, ಅಡುಗೆ ತಯಾರು ಮಾಡುವ ಸಮಯ ಮತ್ತು ಭೋಜನ ಸ್ವೀಕಾರ ಮಾಡುವ ಸಮಯದಲ್ಲಿ, ಊಟ ಮಾಡುವ ಸಮಯದಲ್ಲಿ ತಂದೆಯ ನೆನಪಿನಲ್ಲಿ ಅವಶ್ಯವಾಗಿ ಇರಬೇಕು. ವರದಾನ, ಸ್ವಾರ್ಥ, ಈರ್ಷೆ ಮತ್ತು ಚಿಡ್ಚಿಡಾಪನ್, ಚಿಡಿಚಿಡಿತನದಿಂದ ಮುಕ್ತರಾಗಿರುವಂತಹ ಕ್ರೋಧ ಮುಕ್ತರಾಗಿರಿ. ವರದಾನದ ವಿಶ್ಲೇಷಣೆ, ಯಾವುದೇ ವಿಚಾರ ಬಲೆ ಕೊಡಿ, ಸೇವೆಗೋಸ್ಕರ ಸ್ವಯಂನ್ನು ಆಫರ್ ಮಾಡಿ. ಆದರೆ ವಿಚಾರದ ಹಿಂದೆ ಆ ವಿಚಾರವನ್ನು ಇಚ್ಛೆಯ ರೂಪದಲ್ಲಿ ಬದಲಾವಣೆ ಮಾಡ್ಕೋಬೇಡಿ. ಯಾವಾಗ ಸಂಕಲ್ಪ ಇಚ್ಛೆಯ ರೂಪದಲ್ಲಿ ಬದಲಾಗತ್ತೆ ಆಗ ಕಿರಿಕಿರಿ ಬರುತ್ತೆ, ಚಿಡ್ಚಿಡಾಪನ್ ಬರುತ್ತೆ. ಆದರೆ ನಿಸ್ವಾರ್ಥವಾಗಿದ್ದು ವಿಚಾರ ಕೊಡಿ, ಸ್ವಾರ್ಥ ಇಟ್ಕೊಂಡು ಅಲ್ಲ. ನಾನು ಹೇಳಿದೆ ಅಂದರೆ ಈ ಕೆಲಸ ಆಗಬೇಕು, ನಾನು ಹೇಳಿದೆ ಇವರು ನನ್ನ ಮಾತು ಕೇಳಬೇಕು, ಈ ರೀತಿ ಯೋಚಿಸ್ಬೇಡಿ. ಆಫರ್ ಮಾಡಿ, ನಾನೀ ಸೇವೆ ಮಾಡ್ತೀನಿ ಅಥವಾ ನಾನೀ ಕಾರ್ಯ ಮಾಡ್ತೀನಿ, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ರೀತಿ ನಡೆದ್ರೆ ಚೆನ್ನಾಗಿರುತ್ತೆ, ಈ ರೀತಿ ಸರ್ವಿಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನನಗೆ ಈ ಸೇವೆಯ ಅವಕಾಶ ಕೊಡಿ ಅಂತ ಆಫರ್ ಮಾಡಿ ನೀವೇನೆ. ಯಾಕೆ ಏನು ಅನ್ನೋದರಲ್ಲಿ ಬರಬೇಡಿ. ಒಂದು ವೇಳೆ ಅವಕಾಶ ಸಿಗಲಿಲ್ಲ ಅಂತ ಅಂದರೆ ಯಾಕೆ ಏನು ಎಂಬುದರಲ್ಲಿ ಬರಬೇಡಿ. ಇಲ್ಲ ಅಂದರೆ ಈರ್ಷೆ, ತಿರಸ್ಕಾರ ಇದೆಲ್ಲ ಬಂದ್ಬಿಡತ್ತೆ. ಈರ್ಷೆ ಒಂದು ಬಂತು ಅಂದರೆ ಆಮೇಲೆ ತಿರಸ್ಕಾರ ಬರುತ್ತೆ, ಹೊಟ್ಟೆ ಕಿಚ್ಚು ಬರುತ್ತೆ, ಇದೆಲ್ಲ ಸಾತಿಯರು ಒಂದಾದ ಮೇಲೊಂದು ಬರ್ತಾ ಇರುತ್ತೆ.
ಸ್ವಾರ್ಥ ಮತ್ತು ಈರ್ಷೆಯ ಕಾರಣದಿಂದಾಗಿಯೇ ಕ್ರೋಧ ಹುಟ್ಟುತ್ತೆ. ಈಗ ಇದರಿಂದಲೂ ಕೂಡ ತಾವು ಮುಕ್ತರಾಗಿರಿ. ಸ್ಲೋಗನ್: ಶಾಂತಿ ದೂತರಾಗಿ ಎಲ್ಲರಿಗೂ ಶಾಂತಿ ಕೊಡುವುದೇ ನಿಮ್ಮ ಕರ್ತವ್ಯವಾಗಿದೆ. ಓಂ ಶಾಂತಿ.